ಪ್ರಧಾನಿ ಮೋದಿಯವರು ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ವಿಧವೆ ಎಂದು ಪದ ಬಳಸಿದ್ದಾರೆಂದು ಆರೋಪಿಸಿ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ನಗರದ ಗಾಂಧಿ ಸರ್ಕಲ್ನಲ್ಲಿ ಪ್ರಧಾನಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಗಾಂಧಿ ಸರ್ಕಲ್ನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ತಮ್ಮ ಚುನಾವಣಾ ಪ್ರಚಾರದಲ್ಲಿ ವಿಧವೆಯರ ಮಾಸಾಶನವು ಯಾವ ಕಾಂಗ್ರೆಸ್ನ ವಿಧವೆಯ ಖಾತೆಗೆ ಹೋಗಿದೆ ಎಂದು ಸೋನಿಯಾ ಗಾಂಧಿಯವರಿಗೆ ವಿಧವೆ ಎಂಬ ಪದ ಬಳಸಿದ್ದಾರೆಂದು ಆರೋಪಿಸಿ ಮೋದಿ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಸೋನಿಯಾ ಗಾಂಧಿ ವಿರುದ್ಧ ನರೇಂದ್ರ ಮೋದಿಯವರು ತಮ್ಮ ಪ್ರಚಾರದಲ್ಲಿ ವಿಧವೆ ಎಂದು ಭಾಷಣವನ್ನ ಮಾಡಿದ್ದಾರೆ. ಇವರಿಗೆ ಕಟ್ಟಿಕೊಂಡ ಹೆಂಡತಿ ಜೊತೆ ಜೀವನ ಮಾಡಲು ಗೊತ್ತಿಲ್ಲ. ಈ ದೇಶಕ್ಕಾಗಿ ಸೋನಿಯಾ ಗಾಂಧಿ 5-6 ದಶಕಗಳ ಕಾಲ ತಮ್ಮ ಜೀವನವನ್ನ ನಡೆಸಿದ್ದಾರೆ. ಅವರು ಗಂಡನನ್ನ ಕಳೆದುಕೊಂಡರೂ ಈ ದೇಶ ಬಿಟ್ಟು ಹೋಗಿಲ್ಲ. ಈ ಹೇಳಿಕೆ ಭಾರತೀಯರ ಮಹಿಳೆಯರಿಗೆ ಅಗೌರವ ತೋರಿದಂತೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಡಿ ಬಸವರಾಜ್ ಹೇಳಿದರು. ಮೊನ್ನೆ ಪಂಚರಾಜ್ಯಗಳ ಚುನಾವಣಾ ಸಂದರ್ಭದಲ್ಲಿ ಇಡೀ ದೇಶ ಇಷ್ಟಪಡ್ತಕ್ಕಂಥ ಒಬ್ಬ ರಾಷ್ಟ್ರ ನಾಯಕಿ UPA ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ವಿರುದ್ಧ ನರೇಂದ್ರ ಮೋದಿ ಅವರು ವಿಧವೆ ಅಂತ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡಿದರು. ಇವರು ಕಟ್ಕೊಂಡಿರೋ ಒಂದು ಹೆಂಡತಿಗೆ ಜೀವನ ಮಾಡೋದು ಗೊತ್ತಿಲ್ಲ. ಈ ದೇಶಕ್ಕಾಗಿ ಸೋನಿಯಾ ಗಾಂಧಿ ಅವರು ಸುಮಾರು 5-6 ದಶಕಗಳ ಕಾಲ ರಾಜೀವ್ ಗಾಂಧಿ ಅವ್ರನ್ನ ಮದುವೆ ಆದ ನಂತರ 5 ದಶಕಗಳ ಕಾಲ ಭಾರತ ರಾಷ್ಟ್ರದಲ್ಲಿ ಅವರು ತಮ್ಮ ಜೀವನವನ್ನು ಸವಿಸಿದ್ದಾರೆ. ಅವರು ಅತ್ತೆಯನ್ನು ಕಳೆದುಕೊಂಡ್ರೆ ಈ ದೇಶ ಬಿಟ್ಟು ಹೋಗಲಿಲ್ಲ, ಗಂಡನನ್ನು ಕಳೆದುಕೊಂಡ್ರೆ ಅವರು ಈ ದೇಶ ಬಿಟ್ಟು ಹೋಗಲಿಲ್ಲ. ಭಾರತದ ಮಗಳಾಗಿ ಇವತ್ತು ಸೋನಿಯಾ ಗಾಂಧಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅಂಥ ಮಹಾನ್ ನಾಯಕಿ 10 ವರ್ಷ UPA ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ, 72,000 ಕೋಟಿ ರೈತರ ಸಾಲ ಮನ್ನಾ ಸೇರಿದಂತೆ ದೇಶಕ್ಕೆ ಒಳ್ಳೆ ಆಡಳಿತಕ್ಕೆ ಒಬ್ಬ UPA ಚೇರ್ಮನ್ರಾಗಿ ಅವರು ನೀಡಿದ್ದಾರೆ. ಅಂತ ಮಹಾನ್ ನಾಯಕಿ ವಿರುದ್ಧ ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿಜೇತರಾದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಮಾತನಾಡಿ ಕಾಂಗ್ರೆಸ್ ವಿಜಯೋತ್ಸವದ ಹಿನ್ನೆಲೆ ತಮ್ಮ ಸಂತಸವನ್ನ ಹಂಚಿಕೊಂಡರು. ಮೋದಿ ಅವರ ಸುಳ್ಳಿನ ಲಂಕೆಯನ್ನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ದಾನ ಮಾಡಿದ್ದಾರೆ. ಪಂಚರಾಜ್ಯದ ಜನರು ಇವತ್ತು ಮೋದಿಯ ಸುಳ್ಳಿನ ಲಂಕೆಯನ್ನು ದಾನ ಮಾಡಿದ್ದಾರೆ. ಈ ಸಂಪೂರ್ಣ ಜಯವನ್ನು ಕಾಂಗ್ರೆಸ್ನ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ನಾಯಕರ ಹಿಂದೆ ನಿಂತಿರುವ ಎಲ್ಲ ಕಾರ್ಯಕರ್ತರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕರ್ತರಿಗೂ ನಾಯಕರಿಗೂ ಇಲ್ಲಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಸುಳ್ಳು ಅಲ್ಪಾಯುಷಿ, ಸತ್ಯ ಶತಾಯುಷಿ ಅಂತ ಈ ದೇಶದ ಜನರು ಮತ್ತೆ ಸಾರಿ ಹೇಳಿದ್ದಾರೆ. ಯಾವ ಮೋದಿಯವರು ಸುಳ್ಳಿನ ಮೇಲೆ, ಜನರ ಧರ್ಮದ ಮೇಲೆ, ದೇವರ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಮತ್ತು ನಾವು ತಿನ್ನುವ ಅನ್ನದ ಹೆಸರಿನಲ್ಲಿ, ತೊಡ್ಕೊಳ್ಳುವ ಬಟ್ಟೆ ಹೆಸರಿನಲ್ಲಿ ರಾಜಕೀಯ ಮಾಡಿ ಈ ದೇಶದ ಜನರನ್ನು ಇಬ್ಬಾಗ ಮಾಡುವ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಅಂಥ ಮೋದಿಯನ್ನು ಇವತ್ತು ಜನ ಧಿಕ್ಕರಿಸಿದ್ದಾರೆ. ಯಾವ ಚಾಣಕ್ಯ ತಾನು ಎಲ್ಲ ಚುನಾವಣೆಯನ್ನು ಗೆಲ್ಬೋದು ಅನ್ನೋ ಯಾವ ಚಾಣಕ್ಯ ಇದ್ದ, ಆ ಚಾಣಕ್ಯ ಇವತ್ತು ಅಡ್ರೆಸ್ಗೆ ಇಲ್ಲದಂಗೆ ಮಾಯವಾಗಿದ್ದಾನೆ. ಮೋದಿ ಅವರು ಇವತ್ತು ಏನು ನಾವು ಈ ದೇಶದ ಜನರನ್ನ ಇಬ್ಬಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಅದು ಇವತ್ತು ಸುಳ್ಳಾಗಿದೆ.
ಮತ್ತು ಮೋದಿಯವರ ಯಾವುದೇ ಅಭಿವೃದ್ಧಿ ನಮಗೆ ಕಾಣಿಸಿಲ್ಲ. ಅಭಿವೃದ್ಧಿಯ ವಿರುದ್ಧ ಈ ಸರ್ಕಾರ ಇದೆ. ಇಂಥ ಮೋದಿಯವರು ಹೋಗಿದ್ದಂಥ ಛತ್ತೀಸ್ಗಢದಲ್ಲಿ ಮೋದಿಯವರು ಪ್ರಚಾರ ಮಾಡಿದಂಥ ಯಾವುದೇ ಕ್ಷೇತ್ರದಲ್ಲಿ BJP ಗೆದ್ದಿಲ್ಲ. ಇದು ಮೋದಿಯವರ ಜನಪ್ರಿಯತೆ ಯಾವ ಮಟ್ಟಕ್ಕಿದೆ ಅಂತ ಹೇಳುತ್ತೆ, ಮೋದಿಯವರ ಪ್ರಭಾವ ಯಾವ ಮಟ್ಟಕ್ಕಿದೆ ಅಂತ ಇದು ಹೇಳುತ್ತೆ. ಮತ್ತು ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವ